ಓಂ ಶ್ರೀ ಮುಕ್ತಿನಾಗಾಯ ನಮಃ. ಇವತ್ತೊಂದು ಉತ್ತಮವಾಗಿರ್ತಕ್ಕಂತಹ ಸೌಂದರ್ಯವರ್ಧಕವನ್ನು ಹೇಳೋಣ. ಕೆಲವರಿಗೆ ಈ ಮೊಡವೆ ಗುಳ್ಳೆ ಬಂದಿರೋದು, ಬೇರೆ ಏನಾದ್ರು ಗಾಯಗಳ ಕಲೆಯೋ ಅಥವಾ ಮುಖದಲ್ಲಿ ಪಿಗ್ಮೆಂಟೇಷನ್ನು, ಈ ಥರ ಏನಾದರೂ ಕಲೆಗಳಿದ್ದಾಗ ಅಥವಾ ಹೊರಗಡೆ ಬಿಸಿಲಿನಲ್ಲಿ ಹೆಚ್ಚಾಗಿ ಓಡಾಡಿದಾಗ ಆಗುವಂಥ ಕಪ್ಪು ಛಾಯೆಯೋ, ಇದೆಲ್ಲವನ್ನೂ ಹೋಗಲಾಡಿಸ್ಕೊಳ್ಳೋದಕ್ಕೆ ಒಂದು ಮುಲಾಮನ್ನು ಮನೆಯಲ್ಲೇ ಹೇಗೆ ಮಾಡಿಟ್ಕೊಳ್ಳೋದು ಅದನ್ನು ಹೇಳೋಣ. ಆದರೆ ಅದಕ್ಕೆ ಮುಂಚೆ ನೀವೇನು ಮಾಡಬೇಕು, ಅಕಸ್ಮಾತ್ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತೋದನ್ನು ಮರಿಬೇಡಿ. ಇದರಿಂದಾಗಿ ನಾವು ಮುಂದೆ ಮಾಡುವ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಅದರಿಂದ ಎಲ್ಲ ವಿಚಾರ ಸಂಗ್ರಹ ಮಾಡಿಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ. ಹಾಗಾದರೆ ಕಲೆರಹಿತ ಮುಖಕ್ಕೆ ಏನು ಮಾಡಬೇಕು ಅದನ್ನು ನಾನು ಹೇಳ್ತೀನಿ, ಕೇಳಿ. ಇದಕ್ಕೆ ಬೇಕಾಗುವಂತಹ ಪದಾರ್ಥ ಒಂದು ಮೇಣದ ಬತ್ತಿ. ಮೇಣದ ಬತ್ತಿ ಯಾಕೆ ಹೇಳ್ತೀನಿ ರೀ. ಒಂದು ಮೇಣದ ಬತ್ತಿ, ಒಂದು 5-6 ಲವಂಗ, ಮತ್ತು ಅದಕ್ಕೆ ಒಂದು 2 ಚಮಚದಷ್ಟು ಕೊಬ್ಬರಿ ಎಣ್ಣೆ, ಮೂರೇ ಪದಾರ್ಥ. ಇದನ್ನು ಹೇಗೆ ಮಾಡೋದು ಅಂತಂದರೆ, ಒಂದು ಈ ಮೇಣದ ಬತ್ತಿಯನ್ನು ತುರಿಯೋ ಮಣೆಯಲ್ಲಿ ಚೆನ್ನಾಗಿ ತುರಿದ್ಬಿಡಿ. ತುರಿದ್ಬಿಟ್ಟು ಒಂದು ಕಡೆ ತೆಗೆದಿಟ್ಕೊಳ್ಳಿ. ಈ ಒಂದು ಸ್ವಲ್ಪ ಲವಂಗನ, ಅಕಸ್ಮಾತ್ ನಿಮಗೆ 4-5 ಲವಂಗ ಅಂದರೆ ಅದನ್ನು ಚೆನ್ನಾಗಿ ಜಜ್ಜಿ ಪುಡಿ ಮಾಡ್ಕೊಳ್ಳಿ, ಅಥವಾ ಸ್ವಲ್ಪ ಜಾಸ್ತಿ ಲವಂಗ ಹಾಕಿ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳಿ. ಏಕೆಂದರೆ 4-5 ಲವಂಗ ಅಂತ ನಾನು ಹೇಳಿದ್ರೆ ಅಷ್ಟನ್ನು ನೀವು ಮಿಕ್ಸಿಲಿ ಪುಡಿ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಕಲ್ಲಲ್ಲಿ ಜಜ್ಜಿಯೇ ನೀವು ಪುಡಿಯನ್ನು ಮಾಡ್ಕೋಬೋದು. ಹೇಗಾದರೂ ಸರಿ, 1/4 ಚಮಚದಷ್ಟು ಈ ಲವಂಗದ ಪುಡಿ ನಮಗೆ ಬೇಕಾಗಿರ್ತಕ್ಕಂಥದ್ದು. ಇದನ್ನೇನು ಮಾಡಬೇಕು ಅಂದರೆ, ಒಂದು ಬಟ್ಟಲಿಗೆ ಈ ಮೇಣದ ತುರಿಯನ್ನು ಹಾಕ್ಕೊಂಡ್ವಿ ಅಲ್ವಾ, ಅದಕ್ಕೆ ಈ ಲವಂಗದ ಪುಡಿಯನ್ನು ಹಾಕ್ಕೊಳ್ಳೋಣ. ಇದು ಎರಡನ್ನೂ ಏನು ಮಾಡಬೇಕು, ಸ್ವಲ್ಪ ಆವಿ ಬರುವಂತಹ, ಅಕಸ್ಮಾತ್ ಒಂದು ಮನೆಯೆಲ್ಲ ಇಡ್ಲಿ ಕುಕ್ಕರ್ ಇದ್ದೇ ಇರುತ್ತೆ, ಅದರೊಳಗೆ ಒಂದು ಬಟ್ಲನ್ನ ಇಡಿ, ಅದಕ್ಕೆ ಕೆಳಗಡೆ ನೀರು ಹಾಕಿ ಆ ಆವಿಗೆ ಇದು ಬಿಸಿಯಾಗುವಂತೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಇದನ್ನು ಅದ್ರ ಮೇಲಿಡಿ. ಬಿಸಿಗೆ ಮೇಣವೆಲ್ಲವೂ ಕರಗಿ ಹೋಗುತ್ತೆ. ಒಂದು 5 ನಿಮಿಷ ಆ ಆವಿಯಲ್ಲೇ ಅದು ಹಾಗೇ ಇರಲಿ. ಹಾಗೆ ಇದ್ದಾಗ ಏನಾಗುತ್ತೆ ಅಂದರೆ, ಲವಂಗದಲ್ಲಿರ್ತಕ್ಕಂಥ ಅಂಶವೆಲ್ಲವೂ ಮೇಣಕ್ಕೆ ಬರುತ್ತೆ. ಅದಾದ ಮೇಲೆ ನೀವು ಕೊಬ್ಬರಿ ಎಣ್ಣೆ 2 ಚಮಚ ಅದಕ್ಕೆ ಸೇರಿಸಿ, 2 ಚಮಚ ಕೊಬ್ಬರಿ ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿದಾಗ ಎಲ್ಲವೂ ಕರಗಿ ಹೊಂದ್ಕೊಳ್ಳುತ್ತೆ. ಆಮೇಲೆ ಅದನ್ನು ತೆಗೆದು ಈಚೆ ಇಟ್ಕೊಳ್ಳಿ. ಈಚೆ ಇಟ್ಕೊಂಡ್ರೆ ಸ್ವಲ್ಪ ಆರುವವರೆಗೆ ಒಂದು ಚಮಚದಲ್ಲಿ ಕೈ ತಿರುಗಿಸ್ತಾನೇ ಇರಬೇಕು, ಒಲೆಯಿಂದ ಈಚೆ ಇಟ್ಕೊಂಡು. ಅದು ಆರುವಾಗ ಏನಾಗುತ್ತೆ, ಮೇಣ ಗಟ್ಟಿಯಾಗ್ತಾ ಹೋಗುತ್ತೆ. ನೀವು ಕೈ ತಿರುಗಿಸದೇ ಇದ್ದರೆ ಏನಾಗುತ್ತೆ, ಬೇರೆದೆಲ್ಲ ಕೆಳಗಡೆಗೆ, ಮೇಣ ಮಾತ್ರ ಮೇಲೆ ಉಳ್ಕೊಳ್ಳುತ್ತೆ. ಕೈ ತಿರುಗಿಸ್ತಾನೆ ಇದ್ದಾಗ ಏನಾಗುತ್ತೆ, 2 ಒಂದಕ್ಕೊಂದಕ್ಕೆ ಹೊಂದ್ಕೊಳ್ಳುತ್ತೆ. ಆವಾಗ ಅದು ಒಂದು ಒಳ್ಳೆಯ ನಯವಾದ ಮುಲಾಮಿನ ರೀತಿಯಲ್ಲಿ ಆಗತ್ತೆ. ಅಥವಾ ಬೇಕಾದರೆ ಶೋಧಿಸಿ ಬೇಕಾದರೂ ನೀವು ಇದನ್ನು ಮಾಡ್ಕೋಬಹುದು. ಆವಾಗ ಲವಂಗದ ಅಂಶ ಎಲ್ಲ ಶೋಧಿಸಿದಾಗ ಮೇಲೆ ಹೋಗುತ್ತೆ. ಹಾಗೆ ಇದ್ದರೂ ಪರವಾಗಿಲ್ಲ. ಈ ರೀತಿ ಮಾಡಿ ಒಂದು ಗಾಜಿನ ಶೀಶೆಗೆ ಹಾಕಿಟ್ಕೋಬೇಕು. ಇದನ್ನೇನು ಮಾಡಬೇಕು, ರಾತ್ರಿ ಮಲಗುವಾಗ ಮುಖದ ಭಾಗಕ್ಕೆ ಅಥವಾ ಎಲ್ಲೆಲ್ಲಿ ಕಲೆ ಇರುತ್ತೆ ಆ ಭಾಗಕ್ಕೆ ಎಲ್ಲ ಹಚ್ಕೊಳ್ಳಿ. ಹಾಗೆ ಮಲ್ಕೊಳ್ಳಿ. ಬೆಳಿಗ್ಗೆ ತನಕ ಹಾಗೆ ಬಿಡಿ. ಬೆಳಿಗ್ಗೆ ಎದ್ದಾಗ ಕಡಲೆ ಹಿಟ್ಟಲ್ಲೋ ಯಾವುದ್ರಲ್ಲಾರು ಮುಖವನ್ನು ಸ್ವಚ್ಛ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮುಖದಲ್ಲಿರ್ತಕ್ಕಂತಹ ಕಲೆ ಎಲ್ಲವೂ ಕೂಡ ಹೋಗೋದಕ್ಕೆ ಸಹಾಯ ಆಗುತ್ತೆ. ಚರ್ಮ ಬಹಳ ಮೃದುವಾಗುತ್ತೆ. ಬಹಳ ಅಂತ ಎಳೆ ಮಕ್ಕಳ ಚರ್ಮದ ರೀತಿಯಲ್ಲಿ ಆಗುತ್ತೆ, ಅಷ್ಟು ಮೃದುವಾಗುತ್ತೆ. ಅಷ್ಟೇ ಅಲ್ಲ, ಹಿಮ್ಮಡಿಗಳು ಒಡೆದಿದ್ರೆ ಅಲ್ಲಿಗೂ ಹಚ್ಚಿ, ಆ ಬಿರುಕು ಬಿಟ್ಟಿರ್ತಕ್ಕಂಥ ಹಿಮ್ಮಡಿ ಎಲ್ಲ ನಯವಾಗತ್ತೆ. ಚರ್ಮ ಬಹಳ ಮೃದುತ್ವವನ್ನು ಪಡ್ಕೊಳ್ಳುತ್ತೆ. ಕೆಲವರಿಗೆ ತುಟಿಗಳೆಲ್ಲ ಬಿರಿಯುತ್ತೆ, ಸೀಳ್ಕ ಥರ ಬರುತ್ತೆ. ಅದಕ್ಕೂ ಇದನ್ನೇ ಉಪಯೋಗ ಮಾಡಿ, ಅದು ಕೂಡ ನಯವಾಗುತ್ತೆ. ಮೃದುವಾದ ತುಟಿ ನಿಮ್ಮದಾಗತ್ತೆ. ಇದೇ ರೀತಿ ಶರೀರದ ಚರ್ಮದಲ್ಲಿ ಯಾವುದಾದರೂ ಭಾಗದಲ್ಲಿ ಸೀಳುವಿಕೆ ಇದ್ದಾಗ, ಒಡೆದಿದ್ದಾಗ ಆ ಜಾಗಕ್ಕೆ ಇದನ್ನು ಉಪಯೋಗ ಮಾಡಬಹುದು. ಅದಕ್ಕೂ ಸಹಾಯವಾಗತ್ತೆ. ಒಟ್ಟಾರೆ ಕಲೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮತ್ತು ಈ ಒಣಗುವಿಕೆಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಎರಡಕ್ಕೂ ಕೂಡ ಈ ಚಿಕಿತ್ಸೆ ಫಲಕಾರಿಯಾಗತ್ತೆ. ಹೆಚ್ಚಿನ ಖರ್ಚು ಏನೂ ಇಲ್ಲ. ಒಂದು 4-5 ಲವಂಗ, 1-2 ಚಮಚ ಕೊಬ್ಬರಿ ಎಣ್ಣೆ, ಒಂದು ಸಣ್ಣ ಮೇಣದ ಬತ್ತಿ, ಇಷ್ಟಿದ್ರೆ ಇಷ್ಟು ದೊಡ್ಡ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬೋದು. ಏನಂತೀರಾ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ನಾನು. ಅಲ್ಲಿವರೆಗೆ ನಮಸ್ತೆ.